ಚಂದ್ರಾಪುರ ಅನ್ನೋ ಊರಿನಲ್ಲಿ ಭಾಗ್ಯ, ಆಕೆಯ ಗಂಡ ಸುರೇಶ್, ಮಗ ಮಧು ಎಷ್ಟೋ ಪ್ರೇಮದಿಂದ ಇರುತ್ತಿದ್ದರು. ಮಧುಗೆ ಮದುವೆ ವಯಸ್ಸು ಬಂದಿದ್ದರಿಂದ ಮದುವೆ ಮಾಡಬೇಕು ಅಂದುಕೊಳ್ಳುತ್ತಾಳೆ. ಒಂದು ದಿನ ಮಗ ಮಧುವನ್ನು ಹೀಗೆ ಕೇಳುತ್ತಾಳೆ, ಮಗು ಮಧು, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಕಣೋ. ಹೇಳಮ್ಮ, ಯಾವ ವಿಷಯದ ಬಗ್ಗೆ? ಅದೇ ಮಗು, ನಿನ್ ಮದುವೆ ಬಗ್ಗೆ. ಮದುವೆ ಅನ್ನುವ ಮಾತು ತಾಯಿಯಿಂದ ಕೇಳಿದ ತಕ್ಷಣ ಮಧು ನಾಚಿಕೆ ಪಡುತ್ತಾನೆ. ಅದರಿಂದ ತಾಯಿ ಭಾಗ್ಯಳಿಗೆ ವಿಷಯ ಅರ್ಥವಾಗುತ್ತದೆ. ಮಗ ಮದುವೆ ಮಾಡಿಕೊಳ್ಳಲಿಕ್ಕೆ ಸಿದ್ಧವಾಗಿದ್ದಾನೆ ಎಂದು. ಅದರಿಂದ ಒಳ್ಳೆ ಸಂಬಂಧ ನೋಡಿ ಸೋನಾಕ್ಷಿ ಅನ್ನುವ ಹೆಸರಿನ ಹುಡುಗಿಯ ಜೊತೆ ಮಧುಗೆ ಮದುವೆ ಮಾಡುತ್ತಾಳೆ. ಹೊಸದಾಗಿ ಬಂದ ಸೊಸೆ ಸೋನಾಕ್ಷಿ ಒಂದು ದೊಡ್ಡ ತಿಂಡಿ ಪೋತಿ. ಎಷ್ಟು ತಿಂದರೂ ಇನ್ನೂ ಇನ್ನೂ ತಿನ್ನಬೇಕು ಅನ್ನುತ್ತಲೇ ಇರುತ್ತದೆ. ಆ ವಿಷಯ ಅತ್ತೆ ಮನೆಯವರಿಗೆ ತಿಳಿಯದು. ತಿಳಿದ್ರೆ ತನ್ನ ಸಂಸಾರ ಹಾಳಿಗೆ ಹೋಗುತ್ತೆ ಅಂತ ತಿಳಿಯಬಾರದು ಅಂತ ಜಾಗ್ರತೆ ಪಡುತ್ತಿರುತ್ತಾಳೆ ಸೋನಾಕ್ಷಿ. ಒಂದು ದಿನ ಅತ್ತೆ ಭಾಗ್ಯ ಅಡಿಗೆ ಮನೆಯಲ್ಲಿ ಹೊಸ ಸೊಸೆ ಬಂದ ಸಂತೋಷದಲ್ಲಿ ಮಟನ್ ಬಿರಿಯಾನಿ ಮಾಡುತ್ತಿರುತ್ತಾಳೆ. ಆ ಬಿರಿಯಾನಿ ವಾಸನೆ ಹಾಲ್ನಲ್ಲಿ ಸೋಫಾದಲ್ಲಿ ಕುಳಿತು ಅಡಿಗೆ ಮನೆ ಕಡೆ ನೋಡುತ್ತಿದ್ದ ಸೋನಾಕ್ಷಿ ಮೂಗಿಗೆ ತಾಗುತ್ತದೆ. ಸೋನಾಕ್ಷಿಯಲ್ಲಿನ ತಿಂಡಿ ಪೋತುತನ ನಿದ್ದೆಂದೇಳುತ್ತದೆ. ಯಾವಾಗ ಯಾವಾಗ ಗಮಗಮ ಅನ್ನುವ ಮಟನಿ ಬಿರಿಯಾನಿ ತಿನ್ನುತ್ತಾನೋ ಏನೋ ಎಂದು ಆಸೆಯಿಂದ ನೋಡುತ್ತಿರುತ್ತಾಳೆ ಸೋನಾಕ್ಷಿ. ಇನ್ನು ಆಗಲೇ ಅತ್ತೆಯಾದ ಭಾಗ್ಯ ಅಡಿಗೆ ಮನೆಯಿಂದ ಹೊರಗೆ ಬರುತ್ತಾ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ತೇನೆ ಅಂತ ನಿಂತು ನಿಂತು ಕಾಲು ಎಳೆಯುತ್ತಿದೆ ಎಂದುಕೊಂಡು ತನ್ನ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ. ಅಂತಹ ಸಮಯಕ್ಕಾಗಿಯೇ ಸೋನಾಕ್ಷಿ ಎದುರು ನೋಡುತ್ತಿರ್ತಾಳೆ. ಗಬಕ್ಕಂತ ಅಡಿಗೆ ಮನೆಗೆ ಬರ್ತಾಳೆ. ಗಮಗಮ ಅನ್ನುವ ವಾಸನೆ ಬರುತ್ತಿರುವ ಮಟನ್ ಬಿರಿಯಾನಿ ಪಾತ್ರೆ ನೋಡುತ್ತಾ ಹಿಗ್ಗಿ ಹೋಗುತ್ತಿರುತ್ತಾಳೆ. ಆಗ ಸೋನಾಕ್ಷಿ ಬಾಯಿಂದ ಲಾಲಾಜಲ ಕಾರುತ್ತಿರುತ್ತದೆ. ಅಬ್ಬ, ಎಷ್ಟು ಗಮ್ಮಂತ ವಾಸನೆ ಬರ್ತಾ ಇದೆ. ನಮ್ಮವರು ಯಾವಾಗ್ಲೂ ಹೇಳ್ತಿದ್ರು ನಮ್ಮತ್ತೆ ಅಡಿಗೆ ಸೂಪರ್ ಆಗಿ ಮಾಡ್ತಾಳೆ ಅಂತ. ನಿಜವಾಗಿ ನಮ್ಮತ್ತೆ ಅಡಿಗೆ ಸೂಪರ್ ಆಗಿ ಮಾಡ್ದಾಗಿದೆ. ಈ ಗಮಗಮ ಅನ್ನುವ ವಾಸನೆ ಹೇಳ್ತಾ ಇದೆ ಅಂದುಕೊಳ್ಳುತ್ತಾ ಸೋನಾಕ್ಷಿ ಆ ಬಿರಿಯಾನಿ ಪಾತ್ರೆ ತೆಗೆದು ನೋಡುತ್ತಾಳೆ. ಬಿರಿಯಾನಿ ವಾಸನೆ ಸಖತ್ತಾಗಿರುತ್ತದೆ. ಮೇಲೆ ಕಾಣಿಸುತ್ತಿರುವ ಮಟನ್ ಚೂರುಗಳನ್ನು ನೋಡುತ್ತಾ ಇದ್ದರೆ ಸೋನಾಕ್ಷಿಗೆ ತನ್ನ ತಿಂಡಿ ಪೋತತನವನ್ನು ಕಂಟ್ರೋಲ್ ಮಾಡುವುದು ಕಷ್ಟವಾಗಿ ಬಿಡುತ್ತದೆ. ಬಾಯಿಂದ ಕಾರುತ್ತಿರುವ ಜೊಲ್ಲನ್ನು ನುಂಗುತ್ತಾ, ಅಬ್ಬಾ ಬಿರಿಯಾನಿ ನೋಡ್ತಾ ಇದ್ರೆ ಇನ್ನು ನನ್ನ ಕೈಲಿಂದ ಆಗಲ್ಲ, ಹೇಗಾದ್ರೂ ಅದೇ ಆಗ್ಲಿ, ಒಂದು ಪಟ್ಟು ಹಿಡಿತೀನಿ ಎಂದು ಬಿಸಿ ಬಿಸಿ ಬಿರಿಯಾನಿ ತಿನ್ನುತ್ತಾಳೆ. ಒಂದು ಕಡೆ ಬಾಯಿ ಸುಡುತ್ತಾ ಇರುತ್ತದೆ, ಬಿಸಿಗೆ ಮೂಗಿನಿಂದ ಕಿವಿಯಿಂದ ಹೊಗೆ ಬರುತ್ತಾ ಇರುತ್ತದೆ. ಆದರೂ ಸ್ವಲ್ಪವೂ ತಗ್ಗುವುದಿಲ್ಲ ಅಂತ ಹಾಗೆ ತಿನ್ನುತ್ತಿರುತ್ತಾಳೆ. ಬಿರಿಯಾನಿ ಎಲ್ಲ ತಿಂದು ಅಡಿಗೆ ಪಾತ್ರೆ ಎಲ್ಲವನ್ನು ತೊಳೆದು ನೀಟಾಗಿ ಎಲ್ಲಿಯದು ಅಲ್ಲಿಯೇ ಇಟ್ಟು ಅಡಿಗೆ ಮನೆಯಿಂದ ತನ್ನ ರೂಮ್ಗೆ ಹೋಗಿ ಮಲಗುತ್ತಾಳೆ. ಇನ್ನು ಸ್ವಲ್ಪ ಹೊತ್ತು ವಿಶ್ರಾಂತಿಗೆ ಹೋದ ಭಾಗ್ಯ ತಿರುಗಿ ಅಡಿಗೆ ಮನೆಗೆ ಬರ್ತಾಳೆ. ಆದರೆ ಅಲ್ಲಿ ಅವಳು ತಯಾರು ಮಾಡಿದ ಮಟನ್ ಬಿರಿಯಾನಿ ಇರುವುದಿಲ್ಲ. ಮೇಲಾಗಿ ಎಲ್ಲವೂ ಎಲ್ಲಿಂದಲೇ ನೀಟಾಗಿ ಇರುತ್ತದೆ. ಭಾಗ್ಯಳಿಗೆ ಏನೂ ಅರ್ಥವಾಗುವುದಿಲ್ಲ, ಎಲ್ಲ ಅಯೋಮಯವಾಗಿರುತ್ತೆ. ಇಲ್ಲಿ ಮಾಡಿಟ್ಟ ಅಡುಗೆ ಇಲ್ಲ, ಮೇಲಾಗಿ ಎಲ್ಲ ತೊಳೆದಿದೆ. ನಾನು ಅಡುಗೆ ಮಾಡಿದಾಗೆ ನೆನಪಿದೆಯೇ? ಮತ್ತೆ ಮಾಡಿದ ಅಡುಗೆ ಎಲ್ಲ ಹೋಯ್ತು? ಇಷ್ಟಕ್ಕೂ ನಾನು ಅಡುಗೆ ಮಾಡಿದ್ನಾ ಇಲ್ವಾ? ಮಾಡಿದ ಹಾಗೆ ಭ್ರಮೆ ಪಟ್ನ, ಯಾವುದು ನಿಜ? ಇಷ್ಟರಲ್ಲಿ ಸೊಸೆ ಸೋನಾಕ್ಷಿ ತನ್ನ ರೂಮಿನಿಂದ ಏನೂ ತಿಳಿಯದ ಹಾಗೆ ಅಡಿಗೆ ಮನೆಗೆ ಬರುತ್ತಾಳೆ. ಸೊಸೆ, ನಾನು ಬಿರಿಯಾನಿ ಮಾಡಿದ ಹಾಗೆ ನೆನಪಿದೆ, ಮತ್ತಿಲ್ಲೇನೋ ಬಿರಿಯಾನಿ ಇಲ್ಲ, ಏನಾಗಿದೆ? ಏನತ್ತೆ ನೀವು ಅನ್ನೋದು? ನಾನಿರುವಾಗ ನೀವು ಬಿರಿಯಾನಿ ಮಾಡೋದೇನೋ? ಏನಾದ್ರೂ ಕನ್ಸು ಕಂಡ್ರೆ ಏನೋ, ಇಲ್ಲ ಅಂದ್ರೆ ಭ್ರಮೆ ಪಡ್ತಾ ಇದೀರೋ ಏನೋ. ಜಾಗ್ರತೆ ಅತ್ತೆ. ಆ ಮಾತಿಗೆ ಭಾಗ್ಯ ಆಲೋಚನೆಯಲ್ಲಿ ಬೀಳುತ್ತಾರೆ. ಅತ್ತೆ, ಟೀ ಮಾಡು ಅಂತೀರಾ? ಮಾಡು ಸೊಸೆ, ನಂಗೆ ತಲೆ ನೋವುತ್ತಾ ಇದೆ, ಸೋಫಾದಲ್ಲಿ ಕುತ್ಕೋತೀನಿ, ಅಲ್ಲಿಗೆ ತಗೊಂಡ್ ಬಾ ಸೊಸೆ. ಹಾಗೆ ಅತ್ತೆ. ಏನು ಸೋಫಾದಲ್ಲಿ ಕುಳಿತು ಆಲೋಚಿಸುತ್ತಿದ್ದ ಭಾಗ್ಯಳಿಗೆ ನಿಜವಾಗಿ ಏನೂ ಅರ್ಥವಾಗುವುದಿಲ್ಲ. ಇಷ್ಟರಲ್ಲಿ ಸೊಸೆ ಸೋನಾಕ್ಷಿ ಟೀ ತಗೊಂಡು ಬರುತ್ತಾಳೆ. ಅತ್ತೆ, ಯಾಕೆ ಹಾಗಿದ್ದೀರಾ? ಏನು ಇಲ್ಲ ಸೊಸೆ. ಅಡಿಗೆ ಏನ್ ಮಾಡೋಣ ಅಂತೀರಾ ಅತ್ತೆ? ಮಗ ಎದ್ದ ನಂತರ ಮಟನ್ ತಗೊಂಬಾ ಅಂತಿನ್ಬಿಡು, ಬಿರಿಯಾನಿ ಮಾಡ್ಕೊಳ್ಳೋಣ. ಅತ್ತೆ, ಈ ದಿನ ಶುಕ್ರವಾರ ಅಲ್ವಾ, ನಾನ್ ತಿನ್ನಲ್ಲ, ಪಪ್ಪು ಮಾಡ್ಕೊಳ್ಳೋಣ. ಸರಿ ಅಮ್ಮ, ಭಾನುವಾರ ಮಟನ್ ತಗೋಣ ಬಿಡು. ಸೋನಾಕ್ಷಿ ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡುತ್ತಿರುತ್ತಾಳೆ. ಅವಳಿಗೆ ಹಸಿವೆ ಆಗುತ್ತಾ ಇದ್ದಿದ್ದರಿಂದ ಅಡಿಗೆ ಮನೆಯಲ್ಲಿರುವ ಬೇಳೆ, ಅಕ್ಕಿ ಎಲ್ಲವನ್ನು ತಿನ್ನುತ್ತಿರುತ್ತಾಳೆ ಸೋನಾಕ್ಷಿ. ಇನ್ನು ಹಾಲ್ನಿರುವ ಅತ್ತೆ ಹತ್ತಿರ ಬಂದು, ಅತ್ತೆ ಅಡಿಗೆ ಸಾಮಾನೆಲ್ಲ ಆಗಿ ಹೋಗಿದೆ, ನಿಮ್ಮ ಮಗ ಎದ್ಮೇಲೆ ಹೇಳಿ ತಗೊಂಡ್ ಬಾ ಅಂತ. ಅದೇನಮ್ಮ, ನಿನ್ನೆನೆ ಅಲ್ವಾ ಸಾಮಾನ್ ತಂದಿತ್ತು, ಆಗ್ಲೇ ಹೇಗಾಗೋಯ್ತು? ಅಂದ್ರೆ ಮನೆಯಲ್ಲಿ ಸಾಮಾನೆಲ್ಲ ನಾನೇ ತಿಂದೆ ಅಂತೀರಾ? ಚಿಚಿ, ನಾನ್ ಹಾಗೆ ಅನ್ಲಿಲ್ಲ. ಎಲ್ಲ ಸಾಮಾನು ನೀನ್ ಹೇಗ್ ತಿಂತೀಯ? ತಿಂಗಳಿಗೆ ಬೇಕಾಗುವ ಸಾಮಾನು ಅದೇಲ್ಲ. ಇನ್ನು ಹೊರಗೆ ಹೋದ ಸುರೇಶ್ ತಿನ್ನಲಿಕ್ಕೆ ಸ್ವಲ್ಪ ಸ್ವೀಟ್ಸು ಹಾಗೂ ಇನ್ನು ಕೆಲವು ಹಣ್ಣು ತೆಗೆದುಕೊಂಡು ಬರುತ್ತಾನೆ. ಭಾಗ್ಯ, ನಿಮ್ಮ ಅಣ್ಣನ ಮನೆಗೆ ಹೋಗಿದ್ದೆ,
ಇಲ್ನೋಡು ತಿಂಡಿ ತಿನಿಸುಗಳು ಹಣ್ಣು ಕಳಿಸಿದ್ದಾನೆ. ಅಮ್ಮ ಸೋನಾಕ್ಷಿ ತಗೊಂಡು ಹೋಗಿ ಒಳಗಡೆ ಇಡಮ್ಮ. ಹಾಗೆ ಮಾವಯ್ಯ ಎಂದು ಸೋನಾಕ್ಷಿ ಅದನ್ನು ತೆಗೆದುಕೊಂಡು ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚನ್ನು ತನ್ನ ಸೆರಗಿನಲ್ಲಿ ಕಟ್ಟಿಟ್ಟುಕೊಂಡು ತನ್ನ ರೂಮಿಗೆ ಹೋಗುತ್ತಾಳೆ. ಅತ್ತೆ ನಾನು ಸ್ನಾನ ಮಾಡಿ ಬರ್ತೇನೆ. ಹಾಗೆ ಸೊಸೆ ಹೋಗಿ ಬಾ. ಸೋನಾಕ್ಷಿ ತನ್ನ ಜೊತೆ ತಂದ ಸ್ವೀಟುಗಳು ತಿಂಡಿ ತಿನಿಸುಗಳು ಹಣ್ಣುಗಳು ಎಲ್ಲವನ್ನು ತನ್ನ ರೂಮಿನಲ್ಲೇ ತಿನ್ನುತ್ತಾಳೆ. ಆದರೆ ಸೋನಾಕ್ಷಿಗೆ ಇನ್ನೂ ಹಸಿವು ಸಾಯಲಿಲ್ಲ. ಸ್ವಲ್ಪ ಹೊತ್ತಿಗೆ ಮತ್ತೆ ಹೊರಗೆ ಬರುತ್ತಾಳೆ. ಸೊಸೆಯನ್ನು ನೋಡಿದ ಭಾಗ್ಯ ಹೀಗನ್ನುತ್ತಾಳೆ, ಅಮ್ಮ ಸೋನಾಕ್ಷಿ ನಿಮ್ಮ ಮಾವಯ್ಯ ಇದುವರೆಗೆ ಹಣ್ಣು ತಂದಿದ್ರಲ್ಲ ಅದನ್ನ ತಗೊಂಡ್ ಬಾ ತಿನ್ನೋಣ. ಸರಿ ಅತ್ತೆ. ಇನ್ನು ಅಡುಗೆ ಮನೆಗೆ ಹೋದ ಸೋನಾಕ್ಷಿ ಅಲ್ಲಿರುವ ಸ್ವಲ್ಪ ಹಣ್ಣು ಸ್ವೀಟು ತಗೊಂಡು ಬರ್ತಾಳೆ. ಅದನ್ನು ನೋಡಿದ ಭಾಗ್ಯ ಹೀಗಂತಾಳೆ, ಏನಾಯ್ತು ಸೊಸೆ ಸ್ವಲ್ಪವೇ ತರ್ತಿದ್ಯಾ? ಯಾರ ಬಾಯಲ್ಲಿ ಬಿಡ್ಬೇಕಿದೆಲ್ಲ, ಎಲ್ಲ ತಗೊಂಡ್ ಬಾ ಹೋಗು. ಅತ್ತೆ ಅಲ್ಲಿ ಹಣ್ಣುಗಳು ಸ್ವೀಟುಗಳು ಇದೇ ಇದೆ, ಇನ್ನೇನು ಇಲ್ಲ. ನಿನ್ ಮಾವಯ್ಯ ಬಹಳ ತಂದಿದ್ನಲ್ಲ. ಆ ಮಾತು ಕೇಳಿದ ಸೋನಾಕ್ಷಿ ಅಳುತ್ತಾ ಹೀಗನ್ನುತ್ತಾಳೆ, ಅತ್ತೆ ನೀವು ನನ್ನನ್ನೇ ಅನುಮಾನಿಸ್ತಾ ಇದ್ದೀರಾ? ನಾನ್ ನಿಮ್ ಮುಂದೆನೆ ಅಲ್ವಾ ಒಳಗಡೆ ಇಟ್ಟು ನನ್ನ ರೂಮಿಗೆ ಹೋಗಿದ್ದು? ನೀವು ನೋಡಿದ್ರಲ್ಲ ನಾನು ಬರೀ ಕೈಯಿಂದನೇ ಹೋದೆ. ಹೌದಮ್ಮ, ಈ ದಿನ ಬೆಳಗಿನಿಂದ ಅಡುಗೆ ಮನೆಯಲ್ಲಿ ಎಲ್ಲವೂ ಮಾಯವಾಗ್ತಿದೆ. ನಿಜಕ್ಕೂ ಈ ಮನೆಯಲ್ಲಿ ಏನ್ ನಡೀತಾ ಇದೆ ನಂಗೇನು ಅರ್ಥ ಆಗ್ತಿಲ್ಲ. ಅದೇನತ್ತೆ ಹಾಗಂತೀರಾ? ಇನ್ನು ಎಲ್ಲರೂ ಗಾಬರಿಯಾಗಿ ಮಲಗುತ್ತಾರೆ. ಎಲ್ಲರೂ ಮಲಗಿದ ನಂತರ ಸೋನಾಕ್ಷಿಗೆ ತುಂಬಾ ಹಸಿವಾಗಿದ್ದರಿಂದ ನಿಧಾನವಾಗಿ ಅಡುಗೆ ಮನೆಗೆ ಹೋಗಿ ಅಲ್ಲಿ ಏನಾದರೂ ಸಿಕ್ಕುತ್ತೋ ಅಂತ ನೋಡುತ್ತಾ ಇರುತ್ತಾಳೆ. ಏನೋ ಸ್ವಲ್ಪ ಸಿಕ್ಕಿದರೆ ಅದನ್ನು ತಿನ್ನುತ್ತಿರುತ್ತಾಳೆ. ಅಂದುಕೊಳ್ಳದೆ ಅದೇ ಸಮಯಕ್ಕೆ ನೀರಿಗಾಗಿ ಬಂದ ಭಾಗ್ಯ ಅಡುಗೆ ಮನೆಯಲ್ಲಿ ತಿನ್ನುತ್ತಾ ಇರುವ ಸೊಸೆಯನ್ನು ನೋಡಿ ಶಾಕ್ ಆಗ್ತಾಳೆ. ಆಗಲೇ ಭಾಗ್ಯಳಿಗೆ ವಿಷಯ ಅರ್ಥವಾಗುತ್ತದೆ. ನಿಧಾನವಾಗಿ ಸೊಸೆ ಹತ್ತಿರ ಹೋಗಿ, ಸೊಸೆ ಏನು ಮಾಡ್ತಿದೀ ಅಂತಾಳೆ. ಆ ಮಾತು ಕೇಳಿ ಸೋನಾಕ್ಷಿ ಒಂದೇ ಸಲಕ್ಕೆ ಅತ್ತೆ ಕಾಲಿ ಮೇಲೆ ಬಿದ್ದು ತನಗಿರುವ ಹಸುವಿನ ಬಗ್ಗೆ ಹೇಳ್ತಾಳೆ. ಇನ್ನು ಆ ಮಾತಿಗೆ ಭಾಗ್ಯ ನಗುತ್ತಾ ಹೀಗನ್ನುತ್ತಾಳೆ, ಸರಿ ಬಿಡು ತಿಂಡಿ ಬೋತ ಸೊಸೆ, ಇನ್ನು ಮೇಲಿಂದ ನಿಂಗೇನ್ ಬೇಕು ಅಂತ ಅದು ಕೇಳು, ಮನೆಯಲ್ಲೇ ಮಾಡಿಕೊಂಡು ತಿನ್ನೋಣ ಎಂದು ಹೇಳಿ ಆ ತಿಂಡಿ ಪೋತ ಸೊಸೆಯನ್ನು ಹತ್ತಿರಕ್ಕೆ ಕರೆದುಕೊಳ್ಳುತ್ತಾಳೆ ಅತ್ತೆ. ಆ ಊರಿನಲ್ಲಿ ನೆಲೆಸಿರುವ ಶಾರದಳ ಕುಟುಂಬ ಒಳ್ಳೆ ಮರ್ಯಾದಸ್ಥ ಕುಟುಂಬ. ಆಕೆಯ ಗಂಡ ಪ್ರಸಾದ್, ಮಗ ರಮೇಶ್ ಶಾರದಳ ಮಾತನ್ನು ಎಷ್ಟೋ ಗೌರವಿಸುತ್ತಿರುತ್ತಾರೆ. ಹೆಸರಿಗೆ ಧನವಂತರು ಹೊರತು ಪ್ರೇಮಕ್ಕೂ ಕೂಡ. ಒಬ್ಬರನ್ನು ಕೆಳಗೆ ಮತ್ತೊಬ್ಬರನ್ನು ಮೇಲಾಗಿ ನೋಡುವ ಸ್ವಭಾವವಿಲ್ಲದ ಶಾರದಾ ತನ್ನ ಮಗ ರಮೇಶನಿಗೆ ಅಪ್ಪಟ ಕನ್ನಡತಿ ಹೆಣ್ಣು ಮಗಳಾದ ಲಕ್ಷಣಗಳುಳ್ಳ ಅನಾಮಿಕಳ ಜೊತೆ ಮದುವೆ ಮಾಡ್ತಾಳೆ. ಇನ್ನು ಆಗಿನಿಂದ ರಮೇಶ್ ಅನಾಮಿಕಳ ಸೆರಿಗೆಯನ್ನೇ ಹಿಡಿದುಕೊಂಡು ತಿರುಗುತ್ತಾ ಇರ್ತಾನೆ. 5 ವರ್ಷ ಕಳೆದು ಹೋಗುತ್ತದೆ. ಉತ್ತರ, ನಿಧಿ ಅನ್ನುವ 2 ಮಕ್ಕಳು ಹುಟ್ಟುತ್ತಾರೆ ಅವರಿಗೆ. ಒಂದು ದಿನ ಎಲ್ಲರೂ ಸೇರಿ ಸಂತೋಷವಾಗಿ ಪಿಕ್ನಿಕ್ ಮುಗಿಸಿಕೊಂಡು ಮನೆಗೆ ಹೋಗುತ್ತಿರುತ್ತಾರೆ. ಕಂಟ್ರೋಲ್ ತಪ್ಪಿ ವೇಗದಿಂದ ಬಂದ ಮತ್ತೊಂದು ಕಾರು ಶಾರದರವರು ಹೋಗುತ್ತಿದ್ದ ಕಾರಿಗೆ ಬಲವಾಗಿ ಡಿಕ್ಕಿ ಹೊಡೆಯುತ್ತದೆ. ಅದರಿಂದ ಶಾರದಾ ಅವರ ಕಾರು ಚೂರು ಚೂರಾಗುತ್ತದೆ. ಬಲವಾದ ಏಟು ತಗಲಿ ತಲೆಗೊಂದು ದಿಕ್ಕಿಗೆ ಬೀಳುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ನಿಧಾನವಾಗಿ ಕಣ್ಣು ತೆರೆಯುತ್ತಾಳೆ ಅನಾಮಿಕ. ತನಗೆ ಸ್ವಲ್ಪ ದೂರದಲ್ಲೇ ನಿರ್ಜೀವವಾಗಿ ಬಿದ್ದ ಅತ್ತೆ ಶಾರದಳ ಹತ್ತಿರ ತನ್ನ ಅಳುತ್ತಿದ್ದ ದೊಡ್ಡ ಮಗಳು ಉತ್ತರ ಕಾಣಿಸುತ್ತಾಳೆ. ತಕ್ಷಣ ತನ್ನ ಚಿಕ್ಕ ಮಗಳಿಗಾಗಿ ಅನಾಮಿಕಳ ಕಣ್ಣು ಹುಡುಕುತ್ತದೆ. ಮತ್ತೆ ಸ್ವಲ್ಪ ದೂರದಲ್ಲೇ ಚಿಕ್ಕ ಮಗಳು ಪ್ರಸಾದ್ ಹತ್ತಿರ ಅಳುತ್ತಾ ಕಾಣಿಸುತ್ತಾಳೆ. ದೇವರೇ, ಮಕ್ಕಳಿಗೆ ಏನೂ ಆಗಿಲ್ಲ ಎಂದುಕೊಳ್ಳುತ್ತಾ ನಿಧಾನವಾಗಿ ಎದ್ದು ಅತ್ತೆ ಶಾರದಳ ಹತ್ತಿರ ಬರುತ್ತಾಳೆ ಅನಾಮಿಕ. ಶಾರದಳನ್ನು ಕೂಗುತ್ತಾಳೆ. ಶಾರದಳಲ್ಲಿ ಎಂತಹ ಚಲನೆಯಾಗಲಿ ಎದೆ ಬಡಿತವಾಗಲಿ ಕಾಣಿಸುವುದಿಲ್ಲ. ಅನಾಮಿಕಳಿಗೆ ಅರ್ಥವಾಯಿತು, ಅತ್ತೆ ಶಾರದ ಸತ್ತು ಹೋಗಿದ್ದಾಳೆ ಎಂದು ತಿಳಿಯುತ್ತದೆ. ಅಳುತ್ತಾ ಶಾರದಳ ಹತ್ತಿರದಿಂದ ಮಾವಯ್ಯ ಪ್ರಸಾದ್ ಹತ್ತಿರ ಬರುತ್ತಾಳೆ. ಅವರು ಕೂಡ ಎಷ್ಟು ಕರೆದರೂ ಕೂಡ ತುಟಿಕ್ ಪಿಟಿಕ್ ಅನ್ನದೇ ಬಿದ್ದಿರುತ್ತಾನೆ. ಆದ್ದರಿಂದ ಮಾವಯ್ಯ ಪ್ರಸಾದ್ ಕೂಡ ಸತ್ತು ಹೋಗಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳುತ್ತಾಳೆ. ಅಯ್ಯೋ ಮಾವಯ್ಯ, ಅತ್ತೆ ಒಬ್ಬರೇ ಇರ್ತಾರೆ ಅಂತ ನೀವು ಕೂಡ ಜೊತೆಗಾಗಿ ಹೊರಟು ಹೋದ್ರೆ ಮಾವಯ್ಯ ಅಂತ ಅಳುತ್ತಿರುತ್ತಾಳೆ ಅನಾಮಿಕ. ಅನಾಮಿಕಳ ಹತ್ತಿರ ಸ್ವಲ್ಪ ದೂರದಲ್ಲಿ ಏಟುಗಳು ತಿಂದ ರಮೇಶನಿಗೆ ಎಚ್ಚರವಾಗುತ್ತೆ. ಅನಾಮಿಕ, ಅನಾಮಿಕ ಎಂದು 2 ಸಲ ಕರೆಯುತ್ತಲೇ ಅಳುತ್ತಿದ್ದ ಅನಾಮಿಕ ಆ ಕರೆ ಕೇಳಿ ಗಂಡನ ಹತ್ತಿರ ನೋಡುತ್ತಾಳೆ. ರಮೇಶ್ ಮತ್ತೆ ಕರೆದಿದ್ದರಿಂದ ಹರಿಯುತ್ತಿರುವ ಕಣ್ಣೀರಿನಿಂದ ಅಲ್ಲಿಗೆ ಓಡುತ್ತಾಳೆ. ರಮೇಶನಿಗೆ ಗಾಯಗಳಾಗಿರುತ್ತದೆ. ಅನಾಮಿಕ, ಇನ್ನ ಹೋಗ್ತಾ ಇದ್ದೀನಿ, ನಿನ್ನ ನೋಡೋವರೆಗೂ ಪ್ರಾಣದಿಂದ ಇರಬೇಕು ಅಂತ ಆಗಿನಿಂದ ಆ ಯಮಭಟ್ರ ಹತ್ರ ಬೇಡ್ಕೊತಾ ಇದ್ದೀನಿ. ನಾನು ಬಂದ್ಬಿಟ್ಟೆ ರೀ, ನಿಮ್ಗೇನು ಆಗಲ್ಲ, ನಾನು ನಿಮ್ಮನ್ನು ಕಾಪಾಡ್ಕೊಳ್ತೀನಿ ರೀ. ಇಲ್ಲ ಅನಾಮಿಕ,
ನನ್ನ ಪರಿಸ್ಥಿತಿ ಏನು ಅಂತ ನಂಗೆ ತಿಳಿದಿದೆ. ಮಕ್ಕಳು ಜಾಗ್ರತೆ ಎಂದು ಹೇಳುತ್ತಲೇ ಅನಾಮಿಕ ತನ್ನ ಇಬ್ಬರು ಮಕ್ಕಳನ್ನು ಕರೆಯುತ್ತಾಳೆ. ಆ ಮಕ್ಕಳು ಅನಾಮಿಕಳ ಹತ್ತಿರ ಬರ್ತಾರೆ. ಅಪ್ಪ ಅಂತ ರಮೇಶ್ನನ್ನು ನೋಡಿ ಅಳುತ್ತಿರುತ್ತಾರೆ. ಮಕ್ಕಳಿಗೆ ತನ್ನ ಪ್ರೇಮವನ್ನು ಹಂಚಲಾರದೆ ಹೋಗುತ್ತಿದ್ದೇನೆ ಎಂದು ತಾನು ಹೊರಟು ಹೋಗುತ್ತಿರುವುದಕ್ಕೆ ರಮೇಶ್ಗೆ ದುಃಖ ನಿಲ್ಲುವುದಿಲ್ಲ. ಮಕ್ಕಳನ್ನು ನೋಡುತ್ತಾ ಅಳುತ್ತಿರುತ್ತಾನೆ. ಇನ್ನು ಮೇಲಿಂದ ಮಕ್ಕಳ ಜವಾಬ್ದಾರಿ ನಿಂದೆ ಅನಾಮಿಕ. ಅಮ್ಮ ಅಪ್ಪ ಎಲ್ಲಿದ್ದಾರೆ? ಇಬ್ಬರು ಸೇರಿ ಯಮನ ಹತ್ತಿರ ಹೋಗಿದ್ದಾರೆ ರೀ. ಇನ್ನು ನಾನು ಕೂಡ ಹೋಗ್ತಿದ್ದೀನಿ ಅನಾಮಿಕ. ಮಕ್ಕಳು ಜಾಗ್ರತೆ. ನಿಮ್ಗೇನೂ ಆಗಲ್ಲ, ನಾನು ನಿಮ್ಮನ್ನು ಕಾಪಾಡ್ಕೊಳ್ತೀನಿ. ನೀವು ಮಾತ್ರ ನನ್ನನ್ನು ನನ್ನ ಮಕ್ಕಳನ್ನು ಬಿಟ್ಟು ಹೋಗ್ಬೇಡಿರಿ ಎಂದು ಅನಾಮಿಕ ರಮೇಶ್ನನ್ನು ಕೈ ಮೇಲಿಂದ ಎತ್ತಿಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗುತ್ತಿರುತ್ತಾಳೆ. ಮಕ್ಕಳಿಬ್ಬರು ಅಪ್ಪ ಅಪ್ಪ ಎಂದು ಅಳುತ್ತಾ ಅನಾಮಿಕಳ ಹಿಂದೆಯೇ ಹೋಗುತ್ತಿರುತ್ತಾರೆ. ಹಾಗೆ ಸ್ವಲ್ಪ ದೂರ ಕರೆದುಕೊಂಡು ಹೋದ ಅನಾಮಿಕಳಿಗೆ ರಮೇಶ್ನಿಂದ ಯಾವ ವಿಧವಾದ ಚಲನೆಯೂ ಇರದಿದ್ದಕ್ಕೆ ಅನಾಮಿಕಳಿಗೆ ಅನುಮಾನ ಬಂದು ಕೆಳಗೆ ಮಲಗಿಸುತ್ತಾಳೆ. ರಮೇಶ್ನನ್ನು ನೋಡುತ್ತಾಳೆ. ರಮೇಶ್ ಕೂಡ ಸತ್ತು ಹೋಗುತ್ತಾನೆ. ಅನಾಮಿಕಾಳ ದುಃಖ ಅಷ್ಟಿಷ್ಟೇನೂ ಅಲ್ಲ. ಆಕೆಯ ರೋದನ ವೇದನ ಆ ದೇವರಿಗೆ ತಿಳಿಬೇಕು. ಅಷ್ಟೆಲ್ಲ ತನ್ನ ಎದೆಯಲ್ಲಿರುವ ನೋವೆಲ್ಲ ಹೋಗುವವರೆಗೂ ಹತ್ತು ಹೊತ್ತು ರಮೇಶ್ನ ಫೋನ್ದಿಂದ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಆಂಬ್ಯುಲೆನ್ಸ್ ಕರೆಸುತ್ತಾಳೆ. ಅಲ್ಲಿಂದ ಎಲ್ಲರ ಶವಗಳನ್ನು ತೆಗೆದುಕೊಂಡು ಹೋಗಿ ಅಂತ್ಯಕ್ರಿಯೆ ಪೂರ್ತಿ ಮಾಡುತ್ತಾಳೆ. ಮಕ್ಕಳಿಬ್ಬರು ಅಪ್ಪ ಅಜ್ಜಿ ತಾತ ಎಂದು ಅಳುತ್ತಿರುತ್ತಾರೆ. ಹಾಗೆ ಕಾಲ ಕಳೆಯುತ್ತಿರುತ್ತದೆ. ವೈಕುಂಠ ಸಮಾರಾಧನೆ ನಡೆದ ಮಾರನೇ ದಿನವೇ ರಮೇಶನ ಸೋದರ ಸಂಬಂಧಿಯಾದ ಶಂಕರ್ ಅನಾಮಿಕಳ ಹತ್ತಿರ ಬರುತ್ತಾನೆ. ಮಾಯಾ ಮಾತುಗಳು ಹೇಳಿ ಆಸ್ತಿಯನ್ನೆಲ್ಲ ತನ್ನ ಹೆಸರಿಗೆ ಬರೆಸಿಕೊಳ್ಳುತ್ತಾನೆ. ಅಲ್ಲಿಯವರೆಗೂ ಅಕ್ಕ ಅಕ್ಕ ಎಂದು ಕರೆದ ಶಂಕರ್ ಆಸ್ತಿ ತನ್ನ ಹೆಸರಿಗೆ ಬರುತ್ತಲೇ ಬಾರೆ ಹೋಗೆ ಎಂದು ಅನಾಮಿಕಳನ್ನು ಬೈದು ಮಕ್ಕಳ ಸಮೇತ ಮನೆಯಿಂದ ಹೊರಗಟ್ಟುತ್ತಾನೆ. ಮೋಸ ಮಾಡಿದ ಶಂಕರನ್ನು ಅನಾಮಿಕ ಏನು ಮಾಡಲಾಗದೆ ಹೋಗುತ್ತಾಳೆ. ಅಳುತ್ತಿರುವ ತನ್ನ ಮಕ್ಕಳನ್ನು ಕರೆದುಕೊಂಡು, ದೇವರೇ, ಈಗ ನೀನೇ ನಮಗೆ ಒಂದು ದಾರಿ ತೋರಿಸು ತಂದೆ. ಇಲ್ಲ ಅಂದ್ರೆ ನನ್ನನ್ನು ನನ್ನ ಮಕ್ಕಳನ್ನು ನಿನ್ನ ಹತ್ರನೇ ಕರ್ಕೊಂಡು ಹೋಗು ಎಂದು ಆ ಊರಿನ ಪಕ್ಕದಲ್ಲೇ ಇರುವ ಕಾಡಿಗೆ ಬರುತ್ತಾಳೆ ಅನಾಮಿಕ. ತನ್ನ ಇಬ್ಬರು ಮಕ್ಕಳನ್ನು ನೋಡಿಕೊಂಡು ಅಲ್ಲಿ ಒಂದು ಮರದ ಕೆಳಗೆ ಇರುತ್ತಾಳೆ. ಕತ್ತಲಾಗುತ್ತಾ ಬರುತ್ತದೆ. ಆಹಾರಕ್ಕಾಗಿ ಹೋದ ಪಕ್ಷಿಗಳು ಮತ್ತೆ ತಿರುಗಿ ಅವರ ಗೂಡಿಗೆ ಸೇರಿಕೊಳ್ಳುತ್ತದೆ. ಅಮ್ಮ, ಕತ್ತಲಾಗ್ತಿದೆ ಅಮ್ಮ, ಮನೆಗೆ ಹೋಗೋಣ ಬಾರಮ್ಮ. ಇದೇ ನಮ್ಮನೆ ತಾಯಿ, ಇನ್ನು ಮೇಲಿಂದ ನಾವು ಇಲ್ಲೇ ಇರಬೇಕು. ಇಲ್ಲಿಯೇ ಇರ್ತಿದ್ದೀವಿ. ಇಲ್ಲಿ ಭಯವಾಗ್ತಾ ಇದೆ ಅಮ್ಮ, ಕತ್ತಲಾಗ್ತಾ ಇದೆ. ಬೆಳಕಿಲ್ಲಮ್ಮ, ತಿನ್ನೋದಕ್ಕೇನೋ ಅನ್ನ ಇಲ್ಲ, ಮಲಗೋದಕ್ಕೆ ಬೆಡ್ಸ್ ಇಲ್ಲ ಅಮ್ಮ. ನಾವು ಇಲ್ಲಿ ಇರಲಾರವಮ್ಮ. ಇರ್ಬೇಕು ಉತ್ತರ, ಇನ್ನು ಮೇಲಿಂದ ನಾವು ಇರುವುದೇ ಇದೇ ಕಾಡಿನಲ್ಲಿ. ನೀವೇನು ಭಯಪಡಬೇಡಿ, ನಾನಿದ್ದೀನಲ್ಲ, ನಿಮ್ಮನ್ನ ನಾನು ನೋಡ್ಕೋತೀನಿ. ಈಗ ನಿಮಗೆ ಬೆಳಕು ಬೇಕಲ್ಲ, ಈಗಲೇ ಏರ್ಪಾಡು ಮಾಡ್ತೀನಿ ಇರಿ ಎಂದು ಸುತ್ತಲೂ ನೋಡುತ್ತಿರುವ ಅನಾಮಿಕಳಿಗೆ ಸ್ವಲ್ಪ ದೂರದಲ್ಲಿಯೇ ಕಟ್ಟಿಗೆ ಕಾಣಿಸುತ್ತದೆ. ಅವನ್ನು ತೆಗೆದುಕೊಂಡು ಬಂದು ಒಂದು ಕಲ್ಲಿನಿಂದ ಇನ್ನೊಂದು ಕಲ್ಲಿಗೆ ಹೊಡೆದು ಆ ಸೌದೆಗೆ ಬೆಂಕಿ ಹಾಕುತ್ತಾಳೆ. ಸೌದೆ ಉರಿಯುತ್ತಲೇ ಇರುತ್ತದೆ. ಹಾಗೆ ಆ ದಿನವಾದರೆ ಕಳೆದು ಹೋಗುತ್ತದೆ. ಬೆಳಿಗ್ಗೆಯೇ ಹಸಿವೆ ಎಂದು ಉತ್ತರ ನಿಧಿ ಅಳುತ್ತಿರುತ್ತಾರೆ. ಅನಾಮಿಕ ಕಾಡಿನಲ್ಲಿ ಸಿಗುವ ಹಣ್ಣನ್ನು ತಂದು ಮಕ್ಕಳಿಗೆ ತಿನ್ನಿಸುತ್ತಾ ಇರುತ್ತಾಳೆ. ಒಂದು ದಿನ ಆ ಕಾಡಿನಲ್ಲಿ ಜೋರಾಗಿ ಮಳೆ ಬರುತ್ತಿರುತ್ತದೆ. ಒಂದು ಮರದ ಕೆಳಗೆ ಅನಾಮಿಕ ಮಕ್ಕಳ ಜೊತೆ ನೆನೆಯುತ್ತಾ ಇರುತ್ತಾಳೆ. ಗಾಳಿ ಗುಡುಗು ಮಿಂಚುಗಳು ಬೀಳುತ್ತಿರುವ ಶಬ್ದದಲ್ಲಿ ಉತ್ತರ ನದಿ ಇಬ್ಬರು ಭಯಪಡುತ್ತಿರುತ್ತಾರೆ. ಅಮ್ಮ, ಹೀಗೆ ಮಳೆಯಲ್ಲಿ ನೆನೀತಾ ಇದ್ರೆ ನಂಗೆ ಜ್ವರ ಬರೋ ಆಗಿದೆ. ನಂಗೆ ನಡುಕ ಬರ್ತಿದೆ ಅಮ್ಮ, ಏನಾದರೂ ಮಾಡಮ್ಮ. ಈ ಮಳೆಯಲ್ಲಿ ನೆನೆಯದೇ ಇರೋದಕ್ಕೆ ಬಿಸಿ ಬೇಕಮ್ಮ, ಚಳಿ ಬರದ ಹಾಗೆ ಬೆಂಕಿ ಹಾಕಮ್ಮ, ಬೆಂಕಿ ಹಾಕಮ್ಮ. ಮಕ್ಕಳ ಮಾತು ಕೇಳಿದ ಅನಾಮಿಕ ಮೊದಲು ಮಕ್ಕಳು ನೆನೆಯದಿರುವ ಹಾಗೆ ಕೊಡೆ ಹಾಗೆ ಏನಾದರೂ ಮಾಡಬೇಕು ಅಂತ ಆಲೋಚಿಸುತ್ತಾಳೆ. ಅದೇ ಮಳೆಯಲ್ಲಿ ಮಿಂಚು ಸಿಡಿಲಿನ ಬೆಳಕಿನಲ್ಲಿ ಅಲ್ಲಿ ಬಿದ್ದಿರುವ ಮರದ ಚಕ್ಕೆಗಳನ್ನು ನೋಡುತ್ತಾಳೆ. ಒಂದು ಆಲೋಚನೆ ಬರುತ್ತದೆ ಅನಾಮಿಕಳಿಗೆ. ಮಕ್ಕಳನ್ನು ಪಕ್ಕದಲ್ಲಿ ಬಿಟ್ಟು ಆ ಚಕ್ಕೆಗಳಿಂದ ಒಂದು ಕೊಡೆ ತಯಾರಿಸುತ್ತಾಳೆ. ಮಕ್ಕಳು ನೆನೆಯದ ಹಾಗೆ ಆ ಮರದ ಕೊಡೆ ಇಡುತ್ತಾಳೆ. ಅದನ್ನು ನೋಡಿ ಉತ್ತರ ನಿಧಿ ಇಬ್ಬರು ಸಂತೋಷ ಪಡುತ್ತಾರೆ. ಆ ಮರದ ಕೊಡೆಯ ಕೆಳಗೆ ಆಶ್ರಯಿಸುತ್ತಾರೆ. ಎಲ್ಲಿದ್ದರೂ ಏನು ಕೆಲಸ ಮಾಡಿದರೂ ನಮಗೆ ಇರೋದಕ್ಕೆ ಮನೆಯೊಂದು ಬೇಕೇ ಬೇಕು ಎಂದು ಅನಾಮಿಕ ಗ್ರಹಿಸಿಕೊಳ್ಳುತ್ತಾಳೆ. ಇನ್ನು ಏನೂ ತಡ ಮಾಡದೆ ಆ ಕಾಡಿನಲ್ಲಿರುವ ಮರಗಳಿಂದ ಒಂದು ಒಳ್ಳೆಯ ಮರದ ಮನೆ ಕಟ್ಟುತ್ತಾಳೆ ಅನಾಮಿಕ. ಇನ್ನು ಆಗಿನಿಂದ ಆ ಚಕ್ಕೆಗಳಿಂದ ಕೊಡೆಗಳನ್ನು ತಯಾರು ಮಾಡುತ್ತಾ ಕಾಡಿನ ಪಕ್ಕದಲ್ಲಿರುವ ಊರಿನಲ್ಲಿ ಅದನ್ನು ಮಾರಾಟ ಮಾಡುತ್ತಾ ಜೀವನ ಸಾಗಿಸುತ್ತಾ ತನ್ನ ಮಕ್ಕಳನ್ನು ಸಂತೋಷವಾಗಿ ನೋಡಿಕೊಳ್ಳುತ್ತಿದ್ದಳು ಅನಾಮಿಕ. ಈ ಸ್ಟೋರಿ ನಿಮಗೆ ಹಿಡಿಸಿದರೆ ನಮ್ಮ ಚಾನೆಲ್ ಅನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.